ನಮಸ್ಕಾರ ಸ್ನೇಹಿತರೆ ನಿಮಗೆ ಲಾಯರ್ ಮತ್ತು ಅಡ್ವೊಕೇಟ್ ನಡುವಿನ ವ್ಯತ್ಯಾಸ ಏನು ಅಂತ ಗೊತ್ತಾ ಲಾಯರ್ ಅಂತ ಯಾರನ್ನ ಕರೀತಾರೆ ಅಂದರೆ ಇನ್ನೂ ಕಾನೂನು ಅಥವಾ ಎಲ್ ಎಲ್ ಬಿ ವಿದ್ಯಾಭ್ಯಾಸ ಮಾಡ್ತಾ ಇರೋರನ್ನ ಲಾಯರ್ ಅಂತ ಕರೀತಾರೆ ಇವರು ಕೋರ್ಟ್ನಲ್ಲಿ ವಾದ ಮಾಡಲು ಅರ್ಹರಲ್ಲ ಆದರೆ ಅವರು ಕಾನೂನು ಸಲಹೆ ನೀಡಬಹುದು ಲಾಯರ್ ಕಾನೂನು ಪದವಿಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ಸೂಚಿಸುವ ಒಂದು ಮೂಲ ಪದ ಆಗಿದೆ ವಕೀಲರನ್ನು ಅಡ್ವೊಕೇಟ್ಸ್ ಅಟರ್ನೀಸ್ ಬ್ಯಾರಿಸ್ಟರ್ ಎಂದು ಕರೀತಾರೆ ಲಾಯರ್ ಎಂಬ ಪದವು ಬಹಳ ಜನಪ್ರಿಯ ಮತ್ತು ಮೂಲ ಪದ ಆಗಿದೆ ಅಡ್ವೊಕೇಟ್ ಎಂದರೆ ಇವರು ಕಾನೂನು ಪದವಿ ಪೂರ್ಣಗೊಳಿಸಿ ಆಲ್ ಇಂಡಿಯಾ ಬಾರ್ನಲ್ಲೇ ರಿಜಿಸ್ಟರ್ ಮಾಡಿಸಿ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಸರ್ಟಿಫಿಕೇಟ್ ಪಡೆದ ನಂತರ ಗ್ರಾಹಕರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಲು ಅಥವಾ ಪ್ರಾಕ್ಟೀಸ್ ಮಾಡಲು ಅರ್ಹರಾಗುತ್ತಾರೆ ಅಡ್ವೊಕೇಟ್ಸ್ ಕೋಟಿಶ್ನಲ್ಲೂ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಬ್ಯಾರಿಸ್ಟರ್ ಎಂದು ಕರೆಯಲಾಗುತ್ತೆ ಮಹಾತ್ಮ ಗಾಂಧಿ ಅವರು ಬ್ಯಾರಿಸ್ಟರ್ ಆಗಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು ಅಡ್ವೊಕೇಟ್ ಎಂಬ ಪದವನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಇತರ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಬಳಸಲಾಗುತ್ತೆ ಆದರೆ ಲಾಯರ್ ಎಂಬ ಪದವನ್ನು ಯು ಎಸ್ ಎಲ್ಲಿ ಮಾತ್ರ ಬಳಸಲಾಗುತ್ತೆ ಅಡ್ವೊಕೇಟ್ ಕರ್ತವ್ಯ ಅಂದರೆ ಗ್ರಾಹಕರನ್ನು ನ್ಯಾಯಾಲಯದಲ್ಲಿ ಪ್ರತಿನಿಧಿಸಿ ಗ್ರಾಹಕರ ಪರವಾಗಿ ಮಾತಾಡಿ ಅವರ ಪ್ರಕರಣಗಳನ್ನು ಸಮರ್ಥಿಸಿ ಕಾನೂನು ಸಲಹೆ ನೀಡಿ ದಾವೆ ಅಥವಾ ಲಿಟಿಗೇಷನ್ನು ಊಡಬಹುದು